ನಮಸ್ಕಾರ ವೀಕ್ಷಕರೇ, ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಶೋಷಿತ ಸಮುದಾಯಗಳಿಗೆ ಸಾಹಿತ್ಯದ ಮೂಲಕ ಧ್ವನಿಯಾಗಿದ್ದರು ಎಂದು ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಮುಖಂಡ ಶಿವಪುತ್ರ ಅಜ್ಮನಿ ಹೇಳಿದರು. ಡಾಕ್ಟರ್ ಸಿದ್ದಲಿಂಗಯ್ಯನವರು ಇವರೆಲ್ಲರೂ ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದಲ್ಲಿ ಧುಮುಕಿದಿರತಕ್ಕಂಥ ಸಾಹಿತ್ಯವರು. ಸಿದ್ದಲಿಂಗಯ್ಯ ಡಾಕ್ಟರ್ ಸಿದ್ದಲಿಂಗಯ್ಯನವರು ಅಂದರೆ ಬಂಡಾಯ, ಅಂದ್ರೇ ಸಿದ್ದಲಿಂಗಯ್ಯನವರು ಅಂತ ಒಂದು ಮನಸ್ಸಾದ ಬರವಣಿಗೆ, ಹರಿತವಾದ ಬರವಣಿಗೆ ಅವರದು. ಕಟಕಕ್ಕಿಂತಲೂ ಹರಿತವಾದ ಬರವಣಿಗೆ ಅವರ ಕಾವ್ಯಗಳಲ್ಲಿ ನಾವು ಕಂಡುಬರ್ತಾ ಇದೆ. ವಿಜೇತರವ್ರು ಹೇಳಿದಾಗೆ ಹೇಳಿದ್ರವರು ಇಟ್ಟಿರಲ್ಲ, ಒದಿರಲ್ಲ, ಚರ್ಮ ಸುಲಿರಲ್ಲ, ನೋಡಿ ಎಂಥ ಸಾಹಿತ್ಯ ಅದು. ಭಾಳ ಜನ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರು, ಏನು ಹಿಂಗೆ ಭಾಳ ಮಾರ್ಮಿಕವಾಗಿ ಭಾಳ ಧೈರ್ಯವಾಗಿ ಬರೀತಾರೆ ಇವರು ಅಂತೇಳಿ. ಆಗಿನ ಕಾಲಘಟ್ಟದಲ್ಲಿ ಆ ಅಸ್ಮೃತ್ಯತೆ ಒಂದು ನೋವನ್ನು ಉಂಟಿರ್ತಕ್ಕಂಥ ಸಿದ್ದಲಿಂಗಯ್ಯನವರು ಅದು ತಮ್ಮ ಒಳಗಿನಿಂದ ಬಂದಿರತಕ್ಕಂಥ ಆಕ್ರೋಶ, ಅದು ಒಡಲಾಳದಿಂದ ಬಂದಿರತಕ್ಕಂಥ ಒಂದು ಆಕ್ರೋಶ, ಅದನ್ನು ಅವರು ನೇರವಾಗಿ ಒಂದು ಬರವಣಿಗೆ ಮುಖಾಂತರ ಬರಿತಾ ಇದ್ರು. ಅವರು ವ್ಯಕ್ತಿ ಸ್ವಲ್ಪ ಕುಳ್ಳಗಿದ್ದರೂ ಅವರ ಬರವಣಿಗೆ ಎಷ್ಟು ತೀಕ್ಷ್ಣವಾಗಿರ್ತಂದ್ರೆ ಭಾಳ ಹರಿತವಾದವಂಥ ಲೇಖನಗಳನ್ನು ಬರೀತಕ್ಕಂಥ ಒಬ್ಬ ದಿಟ್ಟ, ನೇರ ಮತ್ತು ಗಂಡದೆಯ ಸಾಹಿತ್ಯವರು. ಮುದ್ದೇಬಿಹಾಳ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶನಿವಾರ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ನಿಧನದ ಹಿನ್ನೆಲೆಯಲ್ಲಿ ವಿವಿಧ ಪ್ರಗತಿಪರ ಹಾಗೂ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರು ಮಾತನಾಡಿದರು. ಎಪಿಎಂಸಿ ನಿರ್ದೇಶಕ ವೈಎಚ್ ವಿಜಯಕರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಹರೀಶ್ ನಾಟಿಕಾರ್, ಪ್ರೊಫೆಸರ್ ಪಿಎಚ್ ಉಪ್ಪಲದಿನ್ನಿ, ಅಂಬೇಡ್ಕರ್ ಸೇನೆಯ ತಾಲೂಕಾಧ್ಯಕ್ಷ ಪ್ರಕಾಶ್ ಚಲವಾದಿ, ದೌರ್ಜನ್ಯ ತಡೆ ಸಮಿತಿ ಸದಸ್ಯ ಬಸವರಾಜ್ ಪೂಜಾರಿ, ಮುಖಂಡ ಸಿಜಿ ವಿಜಯಕರ್ ಮೊದಲಾದವರು ಮಾತನಾಡಿ, ಡಾಕ್ಟರ್ ಸಿದ್ದಲಿಂಗಯ್ಯನವರ ಅಗಲಿಕೆ ದಲಿತ ಸಮುದಾಯದಲ್ಲಿ ಕತ್ತಲು ಕವಿಯುವಂತೆ ಮಾಡಿದೆ ಎಂದು ಹೇಳಿದರು. ಬಗ್ಗೆ ಅವನ ಚಿಂತನೆ ಈ ನಾಡಿನಲ್ಲಿರ್ತಕ್ಕಂತ ಮಲೆಮಾದೆಗಳ ಹಾಡುಗಳಂತೆ ಅವರು ಬರೆದರು. ಅದರಲ್ಲಿ ಈ ದೇಶದ ಈ ನಾಡಿನ ದಲಿತರ ಸಮಸ್ಯೆಗಳನ್ನು ಒಂದೇ ಒಂದು ಪದದಲ್ಲಿ ಅವರು ಹೇಳ್ತಕ್ಕಂಥ ಶಕ್ತಿಯನ್ನು ಮಾಡಿದರು. ಅವರಿಗೆ ಈ ನಾಡಿನ ಅನೇಕ ಜನ, ಅನೇಕ ಸಾಹಿತಿಗಳು, ಅನೇಕ ಪರಿಷತ್ತುಗಳು, ಅನೇಕ ಸರ್ಕಾರದ ಸವಲತ್ತುಗಳು, ಅದರೊಂದಿಗೆ ಪ್ರಶಸ್ತಿಗಳು ಕೂಡ ಅವರಿಗೆ ಬಂದಿವೆ. ಅದು ಇಂಥ ದಲಿತ ಸಾಹಿತ್ಯಗಳನ್ನು ಹುಟ್ಟಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತೇಳಿ ನೀ ಇವತ್ತು ರಾಜ್ಯ ತುಂಬ ದಲಿತ ಸಾಹಿತ್ಯಗಳಾದ್ರ ಕೇವಲ ಕಾಲ್ಪನಿಕ ಮಾತ್ರ ಅದರ, ಅದು ನಮಗೆ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಏನು ಅವರು ಪ್ರತಿಯೊಂದು ಬರೆದಂಥ ಶಬ್ದಗಳನ್ನು ನಾವು ವಿಚಾರ ಮಾಡ್ತಾ ಹೋದರೆ ಆ ಪ್ರತಿಯೊಂದು ವಿಚಾರ ಶಬ್ದದಲ್ಲಿ ಕೂಡ ಒಂದೊಂದು ಅರ್ಥಗರ್ಭಿತವಾಗಿ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಇವತ್ತು ನಾವು ಅಂತ ಒಂದು ಮಹಾನ್ ಕವಿ ನಾವು ಕರ್ಕೊಂಡೋಪ್ಪ ಅಂತಂದ್ರೆ ಇನ್ನೇನು ಅವ್ರು ಮತ್ತೊಂದು ಹುಟ್ಟಿ ಬರಲು ತಿಳ್ಕೊಂಡು ಹೇಳಿ ನಾನು ಮಾತಾಡ. ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯವನ್ನು ರೂಪಿಸಿಕೊಂಡಂಥವರು ನಮ್ಮ ರಾಜ್ಯದಲ್ಲಿ ಸಿದ್ದಲಿಂಗಯ್ಯನವರು ಕೂಡ ಅದರಲ್ಲಿ ಪ್ರಮುಖರಾದಂಥ ನಾವು ಹೇಳಬಹುದು. ಆ ಒಂದು ವಿಚಾರ ಬಹಿರಂಗ ಬಳಸಲು ಕಾವ್ಯ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಕಾವ್ಯದ ಮುಖಾಂತರ ಸಾಕಷ್ಟು ಕೃತಿಗಳನ್ನು ರಚಿಸಿ ದಲಿತರಲ್ಲಿ ಒಂದು ಶಿಸ್ತು ಹುಟ್ಟುವಾಗಿ ಮಾಡಿ, ದಲಿತರಲ್ಲಿ ಒಗ್ಗಟ್ಟು ಹುಟ್ಟುವಾಗಿ ಮಾಡಿ, ದಲಿತರು ಈ ಸಮಾಜದಲ್ಲಿ ತಮ್ಮ ಏಳಿಗೆಯ ಮುಖಾಂತರ ತಾವು ಎದ್ದು ಬಂದು ನಿಂತು ನಮ್ಮ ಸಮಾಜವನ್ನು ತಾವೇ ಸುಧಾರಿಸಿಕೊಳ್ಳಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅತೀ ಒಂದು ಮಹತ್ತರವಾದಂಥ ಕೆಲಸವನ್ನು ಮಾಡಿ ಕಾವ್ಯದಲ್ಲಿ ಬರೀತಾರೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂದೈತೆ ರೀ 47ರ ಸ್ವಾತಂತ್ರ್ಯ ಅಂತ ಹಾಡಿದಂಥ ಮಹಾನ್ ಮಹಾನ್ ಈ ರಚಿಸಿದಂಥ ಮಹಾನ್ ವ್ಯಕ್ತಿಯವರು ಅದೇ ಹಾಡಿನಲ್ಲಿ ಬೆಂಗಿಗೆ ದಲಿತರಿಗೆ ಮನ ತಿನ್ನಿಸ್ತಾರೆ. ಆ ಹಾಡಿನಲ್ಲೇ ಬರೀತಾರೆ, ಬೆಂಡಿಗೇರಿಯ ಬಡ್ಡಿ ಮಕ್ಕಳು ಬಲವಂತರು ತಿನ್ನಿಸಿದರು ಅಂತೇಳಿ. ಯಾರು ಬಿಟ್ಟು ಸಾಹಿತ್ಯ ಐತಿ ನೋಡಿ, ಇಲ್ಲ ಸಾಹಿತ್ಯಗಳು ಹಲವಾರು ಇದ್ದಾರೆ. ಆದರೆ ನಮ್ಮ ಇವರು ಬರೆದಂಥ ಸಾಹಿತ್ಯಗಳು ಬಹಳ ಬಹಳ ಈಗ ಅತ್ಯಂತ ಸ್ಲೋಗನ್ಗಳು ಕರ್ನಾಟಕ ರಾಜ್ಯ ದಲಿತ ಸಂಘ. ಇದೇ ವೇಳೆ ಅಗಲಿದ ಹಿರಿಯ ಕವಿಯ ಆತ್ಮಕ್ಕೆ ಶಾಂತಿ ಕೋರಲು ಒಂದು ನಿಮಿಷದ ಮೌನಾಚರಣೆ ಮಾಡಲಾಯಿತು. ಮುಖಂಡರಾದ ಎಸ್ಆರ್ ಕಟ್ಟಿಮನಿ, ಯಲ್ಲಪ್ಪ ಚಲವಾದಿ, ಬಸವರಾಜ್ ಚಲವಾದಿ, ದೇವರಾ ಹಂಗರಗಿ, ಮೆಹಬೂಬ್ ಹಡಲಗೇರಿ, ಮಕ್ಬುಲ್ ಬನ್ನೆಟ್ಟಿ, ಬಲಭೀಮ್ ನಾಯಕ್ ಮಕ್ಕಳ್, ಪರಶುರಾಮ್ ಮುರಾಳ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.